ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂತಹ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಈ ಒಂದು ಬೆಳಗಿನ ಸಮಯದಲ್ಲಿ ಆ ವೇದ ವಾಕ್ಯವನ್ನು ಆರಿಸಿಕೊಳ್ಳೋಣ. ಕೀರ್ತನೆ 136 ವಾಕ್ಯ 4 ವಾಕ್ಯ ಓದಿಕೊಳ್ಳೋಣ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವರ ನಾಮಕ್ಕೆ ಸ್ತೋತ್ರ. ಮಹತ್ತಾದ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಒಂದು ಕಾರ್ಯವು ಅದು ಅದಿಶಯವಾಗಿ ನಮ್ಮ ಜೀವಿತದಲ್ಲಿ ಅದು ತೋರ್ಪಡಬೇಕಾದ್ರೆ ಅದು ದೇವರಿಂದ ಮಾತ್ರವೇ ಅದು ಸಾಧ್ಯ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಈಗ ಈ ಒಂದು ದಿವಸದಲ್ಲಿ ಒಂದು ಅದ್ಭುತ ನಡೀಬೇಕು, ಇಲ್ಲಾಂದ್ರೆ ಒಂದು ಅದಿಶಯವಾದ ಮಹತ್ತಾದ ಕಾರ್ಯ ನಡೀಬೇಕು. ಅದ್ಭುತಕ್ಕಿಂತಲೂ ಹೆಚ್ಚಿದ್ದು ಯಾವುದು? ಅದಿಶಯವಾದದ್ದು. ಆ ಅದಿಶಯವಾದ ಕಾರ್ಯವು ನಡೆಸುವುದಕ್ಕೆ ಆತನೊಬ್ಬನೇ ಏನಾಗಿದ್ದಾರೆ? ಶಕ್ತನಾಗಿದ್ದಾನೆ. ಅಲ್ಲೆಲೂಯ. ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ಹೇಳಿ ಇಲ್ಲಿ ಕೀರ್ತನೆಗಾರನು ನೋಡುವುದಾದ್ರೆ ಅದನ್ನೇ ಅವರು ಏನ್ ಮಾಡ್ತಾ ಇದಾರೆ. ಈ ಒಂದು ಕೀರ್ತನೆ ಪೂರ್ತಿಯಾಗಿ ಅವ್ರು ಏನ್ ಮಾಡ್ತಾ ಇದಾರೆ? ದೇವರನ್ನು ಅವರು ಹೊಗಳಿ ಹೇಳುವಂತವರಾಗಿ ಕಾಣಲ್ಪಡುತ್ತಾ ಇದ್ದಾರೆ. ಆತನ ಕೃಪೆ, ಯಹೋವನು, ಯಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಒಳ್ಳೆಯವನು ಎಂಬುದಾಗಿ ನೋಡ್ರಿ. ಆತನು ದೇವರನ್ನು ಹೊಗಳುತ್ತಾ ಇದ್ದಾನೆ. ಯಾಕಂದ್ರೆ ದೇವರನ್ನು ನೀವು ಹೊಗಳಿ ಹಾಡುವಾಗ, ಸ್ತುತಿ ಮಾಡುವಾಗ ಮಾತ್ರವೇ ಅವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ಆತನ ಅದಿಶಯವಾದ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ಈಗ ಒಂದು ಅತಿಶಯ ಬೇಕು ನಿಮ್ಮ ಜೀವಿತದಲ್ಲಿ, ಒಂದು ಅತಿಶಯವಾದ ಕಾರ್ಯ ಮಾಡಬೇಕು. ಆ ಅತಿಶಯ ಯಾರು ಮಾಡುವುದಕ್ಕೆ ಸಾಧ್ಯ? ದೇವರಿಂದ ಸಾಧ್ಯ. ಆಗ ಸ್ತುತಿ ಮಾಡರಿ. ಬೆಳಗಿನ ಸಮಯದಲ್ಲಿ ಯಾವುದೋ ಒಂದು ಯೋಚನೆಗಳು ಬೇಡ, ಯಾವುದೋ ಒಂದು ಆಲೋಚನೆಗಳು ಬೇಡ. ದೇವರಿಗೆ ಸ್ತುತಿ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ತುತಿ ಮಾಡರಿ. ಪ್ರೇಸ್ ಅಂಡ್ ವರ್ಷಿಪ್. ದೇವರಿಗೆ ಸ್ತುತಿ ಮಾಡರಿ. ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ನಡೀಬೇಕು ಎಂಬುದಾಗಿ, ಒಂದು ಒಳ್ಳೆ ಕಾರ್ಯ ನಡಿಬೇಕಂದ್ರೆ ಸ್ತುತಿ ಮಾಡರಿ. ಅಲ್ಲಿ ನೋಡ್ರಿ, ಅಲ್ಲಿ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು? ಎರಿಗೋ ಕೋಟೆಯನ್ನು ಸುತ್ತಿ ಬಂದರು. ಸುತ್ತಿಕೊಂಡು ಬರುವಾಗ ಏನ್ ಮಾಡಿದ್ರು? ಅಲ್ಲಿ ಸ್ತುತಿ ಮಾಡಿದರು. ಆ ಒಂದು ಕೋಟೆಯೇ ಮುರಿದು ಹೋಯ್ತು. ಅಲ್ಲೆಲೂಯ. ಆ ಕೋಟೆ ಪೂರ್ತಿಯಾಗಿ ಏನಾಯ್ತು? ಅದು ನೆಲಸಮವಾಗಿ ಕಾಣಲ್ಪಟ್ಟು. ಆ ರೀತಿಯಾದ ಒಂದು ಬೆಟ್ಟದ ಹಾಗೆ ಒಂದು ಸಮಸ್ಯೆಗಳಿರುವುದಾದ್ರೆ ಒಂದು ಅತಿಶಯ, ಒಂದು ಅತಿಶಯವಾದ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಸ್ತುತಿ ಮಾಡರಿ. ಸುಮ್ಮನೆ ಇರಬೇಡ್ರಿ. ಬೆಳಗಿನ ಸಮಯದಲ್ಲಿ ಯಾವುದೋ ಒಂದು ಯೋಚನೆಗಳು ಬೇಡ, ಯಾವುದೋ ಒಂದು ಆಲೋಚನೆಗಳು ಬೇಡ, ಯಾವುದೋ ಒಂದು ವೇದನೆಗಳು ಬೇಡ, ಯಾವುದೋ ಒಂದು ಸಂಕಟಗಳು ಬೇಡ. ನೀವು ದೇವರಿಗೆ ಸ್ತುತಿ ಮಾಡಿರಿ. ಇಸ್ರಾಯೇಲ್ ಜನರು ಕೆಂಪು ಸಮುದ್ರದ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ದೇವರು ಏನು ಮಾಡಿದ್ರು? ಅದು ಇಬ್ಬಾಗವಾಗಿ ಮಾಡಿದ್ರು. ಯಾಕಂದ್ರೆ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಹೋಗ್ತಾರೆ. ಅಲ್ಲೆಲೂಯ. ಅಲ್ಲಿ ಮೋಸೆ ದಾರಿ ನಡೆಸ್ತಾ ಇದ್ದಾನೆ. ದೇವರ ಬಳಿಲಿ ಆತನೇನ್ ಮಾಡ್ತಾ ಇದ್ದಾನೆ? ದೇವರೇ, ಜನರು ನಡೆಸುವುದಕ್ಕೆ ನನಗೆ ಮಾರ್ಗ ಗೊತ್ತಿಲ್ಲ ದೇವರೇ ಎಂಬುದಾಗಿ ಹೇಳಿ ಆತನ ದೇವ್ರಿಗೆ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಆತನ ದೇವರ ಬಳಿಲಿ ನೋಡ್ತಾ ಇದ್ದ. ಆ ರೀತಿಯಾಗಿ ಬೆಳಗ್ಗೆ ಸಮಯದಲ್ಲಿ ನೀವು ದೇವರನ್ನ ಮಾತ್ರ ನೋಡ್ರಿ. ಸಮುದ್ರವನ್ನು ಇಬ್ಬಾಗವಾಗಿ ಮಾಡುವುದಕ್ಕೆ, ಅದು ಒಣನೆಲವಾಗಿ ಮಾರ್ಪಡುವುದಕ್ಕೆ, ಅದಲ್ಲಿ ನಡೆಯುವುದಕ್ಕೆ ದೇವರು ಏನ್ ಮಾಡ್ತಾರೆ? ನಿಮಗೆ ಮಾರ್ಗವನ್ನು ತೋರಿಸ್ತಾ. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಅಪ್ಪ, ಒಂದು ಅತಿಶಯವಾದ ಒಂದು ಕಾರ್ಯ ಅವರ ಜೀವಿತದಲ್ಲಿ ನಡೆಯಬೇಕು ಸ್ವಾಮಿ. ಅದು ಮಾಡುವುದಕ್ಕೆ ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ. ಒಂದು ದೊಡ್ಡ ಕಾರ್ಯವನ್ನು ಮಾಡು. ನಿಮ್ಮ ಬಳಿಯಲ್ಲಿ ಬೇಡಿಕೊಡ್ತಾ ಇದ್ದಾರೆ. ದೇವರೇ, ಅದು ಬಂಡೆ ಹಾಗೆ ನಿಂತುಕೊಂಡಿದೆ, ಅದು ಎರಿಗೋ ಕೋಟೆಯಾಗಿ ನಿಂತುಕೊಂಡಿದೆ, ಅದು ಕೆಂಪು ಸಮುದ್ರವಾಗಿ ನಿಂತುಕೊಂಡಿದೆ. ನೀವು ಒಂದು ಅದ್ಭುತವನ್ನು ಮಾಡು. ಸ್ತುತಿ ಮಾಡುವಂತ ಸಮಯದಲ್ಲಿ ಆ ಸಹೋದರ ಆ ಸಹೋದರಿಯ ಜೀವಿತದಲ್ಲಿ ಒಂದು ಅದ್ಭುತವನ್ನು ಉಂಟು ಮಾಡಬೇಕಾ? ಈ ಪ್ರಾಸ್ತಾವ ಆರತಿ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮ ತಂದೆ, ಮೇ ಗಾಡ್ ಬ್ಲೆಸ್ ಯು.